ಕೆಂಪ ರಿಷಿ ಸರ್ ಬಂದ್ಬಿಟ್ರು ಇನ್ನು ಕಮ್ಲಿಗೆ ಏನು ಆಗಲ್ಲ ಬೀ ಮುಚ್ಚೆ ಬಾಯಿ ಬೇಕಿದ್ರೆ ನೋಡ್ತಿರು ಇಂಕಿ ನಾವೇನಾದರೂ ಸಿಕ್ಕಾಕೊಂಡ್ರೆ ನಮ್ಮನ್ನ ಸಸ್ಪೆಂಡ್ ಮಾಡ್ತಾರೆ ಅಷ್ಟೇ ನಡಿಯೇ ಇಡಿಯಟ್ಸ್ ಹಲೋ ಹಲೋ ಕೆಂಪ बेग बेगा स्वल्प एसी आन ओके मैम निन्ना येनो ओके मैम ओके येनो उर्मी येनो नान बंद पोस्टर अंटिसबेका अगत्य बिद्रे अदन्नु माड्बेकु नो चांस नान निम्गे मोरल सपोर्ट आगि अष्टे बंदिरोदु इळियो सीन अल्ल इल्वे इल्ल ओहो हावु सायबारदु कोलु मुरिबारदु अंद्रे हेगागुत्ते गौरी सिक्कद्रे मुंदे नमगे ताने प्रॉफिट हा नीन ही कूतिद्रे अवळु नमगे सिगोदिल्ल ऊर्मी बा इळदि कळिगे ईग नानु इल्लि कूत्रे निमगे एनु प्रॉब्लम मॉम केळगे इळदि बरोदक्के निनगे एनु प्रॉब्लम मॉम अत्तेनो चन्नुनो नोडिद्रे अष्टे नम कथे फिनिश मॉम ಏನ್ ಆಗಿದೆ ನಿಮಗೆ ನಾನು ಭಯ ಪಟ್ರೆ ನಿಮಗೆ ಖುಷಿನಾ ನೀನು ಇದಕ್ಕೆ ಹೀಗೆ ಭಯ ಪಡ್ತಿದೀಯಲ್ಲ ಮುಂದೆ ಆಗೋದು ನಾನು ನೆನೆಸ್ಕೊಂಡು ನಗು ಬಂತು ಮುಂದೆ ಏನಾಗುತ್ತೆ ಊರ್ಮಿ ನಿನ್ನ ಫೋನ್ ನಂಬರ್ ನಿನ್ನ ಗಂಡ ಮತ್ತೆ ನಿಮ್ಮ ಅತ್ತೆ ಸೇವ್ ಮಾಡ್ಕೊಂಡಿದಾರಾ ಆಫ್ ಕೋರ್ಸ್ ಮಾಮ್ ಇಬ್ರತ್ರನೂ ಇದೆ ಯಾಕೆ ಊರ್ಮಿ ಸ್ವಲ್ಪ ಆ ಕಡೆ ನೋಡು ಕಂದ गौरी सिक्कद्रे ई नंबर गे कॉल माडि अंत कोट्टिरोदु निन्न नंबर अल्लोडु ಏನಾಯ್ತು ಏನದು ಸದ್ದು ಎಲ್ಲ ಯೂನ್ ಬಂದ್ ಹಾಳ್ ಮಾಡ್ಬಿಟ್ಟ ಶಿವರೇ ಏನಾಯ್ತು
ಶಾರ್ಟ್ ಸರ್ಕ್ಯೂಟ್ ಇಂದ ಇಡೀ ಕಾಲೇಜ್ ಪವರ್ ಕಟ್ ಆಗಿದೆ ಸರ್ ನೋಡಿದ್ರೆ ಗೊತ್ತಾಗಲ್ವಾ ಈ ಕೆಲಸನ ಕಂಪ್ಲೀನೇ ಮಾಡಿರಬೇಕು ಅದು ಅಲ್ಲದೆ ರಿಷಿ ಅವರ ಫೋನ್ ನ ಕೆಳಗಡೆ ಬಿಳಿಸಿ ಶಾರ್ಟ್ ಸರ್ಕ್ಯೂಟ್ ಮಾಡಿದಾಳೆ ಅಮ್ಮ ಕಮಲೆ ನೀನ್ ಯಾಕಮ್ಮ ನೀರಿರೋ ಜಾಗಕ್ಕೆ ಹೋಗಿದ್ದೆ ಅದು ಅಲ್ಲದೆ ಮೊಬೈಲ್ ಬಿಡಿಸಿ ಶಾರ್ಟ್ ಸರ್ಕ್ಯೂಟ್ ಬೇರೆ ಮಾಡಿದ್ಯಾ ಇದನ್ನ ಸರಿ ಮಾಡೋದಕ್ಕೆ ಮಿನಿಮಮ್ 15,000 ಆಗುತ್ತೆ ಗೊತ್ತಾ ಸರ್ ನಾನು ಹೇಳದನ್ನ ಸ್ವಲ್ಪ ಕೇಳಿ ರಿಷಿ ಅವರೇ ನೀವು ಈ ಹುಡುಗಿನ ಯಾವಾಗಲೂ ವಹಿಸ್ಕೊಂಡು ಬರ್ತೀರಾ ಕಮಲೆ ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಸರ್ ಸರ್ ಇದನ್ನ ಮಾಡಿದ್ದು ಕಮಲಿ ಅಲ್ಲ ಸರ್ ಅನಿಕಾ ನನ್ ಮೇಲೆ ಹೇಳ್ಬೇಡ ನೀನು ಅನಿಕಾ ಸರ್ ನಾನು ನನ್ನ ಕಿವಿಯಾರ ಕೇಳಿಸ್ಕೊಂಡಿವ್ನಿ ಅನಿಕಾನೇ ಮಾಡಿರೋದು ಅಜ್ಜಿ ನೋ ಇವನ್ ಮಾತನ್ನ ನಂಬೇಡಿ ನಾನು ಹಾಲ್ ಕ್ಲೀನ್ ಮಾಡೋಕೆ ಅಂತ ಬಂದೆ ಅಷ್ಟೇ ಏನು ಕ್ಲೀನ್ ಮಾಡಕ್ಕ ಅಜ್ಜಿ ಅದು ನೀವು ನಾಟಕ ರಿಹರ್ಸಲ್ ಮಾಡಬೇಕು ಅಂತ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ ಸೊ ಮೊದಲೇ ಬಂದು ರೆಡಿ ಮಾಡೋಣ ಅಂತ ಬಂದೆ ಅಷ್ಟೇ ಲೈಟ್ ಆನ್ ಆಗದೆ ನೆಲ ಒರೆಸೋ ಬಕೆಟು ಬಿದ್ದು ನೀರೆಲ್ಲ ಚಲೋಯ್ತು ಅದು ಯಾವುದೋ ವೈರು ಲೂಸ್ ಆಗಿತ್ತೋ ಏನೋ ಹೀಗಾಗಿದೆ ಅಜ್ಜಿ ಇಲ್ಲ ಮೇಡಮ್ ನಂಬೇಡಿ ಅನಿಕಾ ಬೇಕು ಅಂತಲೇ ಮಾಡಿರೋದು ಅನಿಕಾನೇ ವೈರನ್ನು ಕಟ್ ಮಾಡಿ ನೀರಲ್ಲಿ ಹಾಕಿದ್ಲು ಇದೇ ಸತ್ಯ ಸುಮ್ಮನೆ ಏನೇನೋ ಹೇಳ್ಬೇಡ ನೀನು ಅನಿಕಾ ಸುಮ್ಮನೆ ವಾದ ಮಾಡಬೇಡ ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು ಅಯ್ಯೋ ಅಜ್ಜಿ ನನ್ ಶಟಪ್ ಅನಿಕಾ ನಿನ್ನಿಂದ ಆಗಿರೋ ಈ ಡ್ಯಾಮೇಜ್ನ ನೀನೇ ಸರಿ ಮಾಡಿಸು ಪ್ರಿನ್ಸಿಪಲ್ ಸಾಹೇಬ್ರೆ ಅನಿಕಾಯಿಂದ 15,000 ಕಲೆಕ್ಟ್ ಮಾಡಿ ಸರಿ ಮಾಡಿಸಿ ಅಯ್ಯೋ ಅಷ್ಟೇನಾ ಶಿಕ್ಷೆ ಅಂದ ತಕ್ಷಣ ನಾನೇನೋ ಭಯ ಪಟ್ಕೊಂಡ್ಬಿಟ್ಟೆ 15,000 ನನ್ ಒಂದ್ ಪೇರ್ ಚಪ್ಪಲಿ ಮಾರಿದ್ರೆ ಅದ್ ಸಿಗತ್ತೆ ಆ 15,000 ನೀನೇ ದುಡ್ದು ಸಂಪಾದನೆ ಮಾಡಬೇಕು ಅದು ಈ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಲೆಟರ್ ತಗೊಂಡು ಹೋಗಕ್ಕೆ ವಾಪಸ್ ಬಂದೆ ಅಷ್ಟರಲ್ಲಿ ಈ ಅನಾಹುತ ಆಗೋಗಿದೆ ಹಾಲ್ನ ಕ್ಲೀನ್ ಆಗಿಟ್ಟಿದ್ರೆ ಈ ತೊಂದರೆ ಆಗ್ತಿತ್ತ ಸಾರಿ ಮೇಡಮ್ ಇದೊಂದು ಹೇಳಕ್ ಬರುತ್ತೆ ನಿಮಗೆ ಅಜ್ಜಿ ನಾನು ನಿಮ್ಗೆ ಹೇಳ್ತೀನಿ ಅಂತ ತೆಪ್ಪಾಗಿ ತಿಳ್ಕೋಬೇಡಿ ಅನಿಕಾ ಆಟೋನ್ ದುಡ್ಡನ್ನ ಕಾಲೇಜಾಗಿ ಹೆಂಗ್ ಸಂಪಾದನೆ ಮಾಡಕ್ಕಾಯ್ತದೆ ನಾಳೆನೆ ಕರೆಂಟ್ನ ಸರಿ ಮಾಡಿಸ್ಬೇಕು ಇಡೀ ದಿವಸ ದುಡಿದ್ರುವೆ ಆಟೋನ್ ಕಾಸು ಸಿಗಕ್ಕಿಲ್ಲ ಬೇರೆ ಏನನ ಸಿಕ್ಸೆ ಕಮಲಿ ನೀನ್ ಈ ರೀತಿ ಅವಳ ಪರವಾಗಿ ಮಾತಾಡೋದ್ರಿಂದಲೇ ಅವಳಿಗೆ ಪ್ರತಿ ಸಲ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡ್ತಾರೆ ಅನ್ನೋ ಧೈರ್ಯ ನೋಡು ನಾನ್ ಒಂದ್ಸಲ ಶಿಕ್ಷೆ ಕೊಟ್ಮೇಲೆ ಬದಲಾಯಿಸೋದಿಲ್ಲ
ಅನಿಕಾ ನನ್ನ ಮೊಮ್ಮಗಳು ಅನ್ನೋ ಕಾರಣಕ್ಕೆ ನಾನು ಶಿಕ್ಷೆ ಕಡಿಮೆ ಮಾಡಿದಾಗುತ್ತೆ. ನಾಳೆ ಒಳಗೆ ಅವಳು ಈ ದುಡ್ಡನ್ನ ಹೇಗೆ ಸಂಪಾದಿಸ್ತಾಳೆ ಅನ್ನೋದು ಅವಳಿಗೆ ಬಿಟ್ಟಿದ್ದು. ನೀವು ಮೊದಲು ಆಗಬೇಕಾಗಿರೋ ಕೆಲಸದ ಬಗ್ಗೆ ಗಮನ ಕೊಡಿ. ನಡೀರಿ. ಹದಿನೈದು ಸಾವಿರ ಹೆಂಗ್ ಸಂಪಾದನೆ ಮಾಡಕ್ಕಾಯ್ತದೆ? ಅದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊಂತ ಇದ್ದೀರಾ? ಹೇಳಬೇಕು ಅಂದ್ರೆ ಇದೆಲ್ಲ ಅವಳಿಗೆ ಶಿಕ್ಷೆನೇ ಅಲ್ಲ. ನೀವು ಬನ್ನಿ ಸುಮ್ಮನೆ. ಅನಿಕಾ, ಇದನ್ನೆಲ್ಲ ತಿನ್ನೋ ಜನರನ್ನ ನೋಡಿದ್ದು ಚಾನಲಲ್ಲಿ ಮಾತ್ರ. ಆದ್ರೆ ಈಗ ನಮ್ಗೆ ಈ ಗತಿ ಬಂತಲ್ಲ. ಏಯ್, ಕಪ್ಪಾಳಕ್ ನಾಳಕ್ ಬಾರ್ತಿದ್ರೆ ಬಾಯಿ ತಾನಾಗೆ ತಾನೇ ಹೋಗುತ್ತೆ. ಸುಮ್ಮನೆ ತಿನ್ನೆ. ಅನಿಕಾ, ನಿನ್ ಮನಸಾಕ್ಷಿಗೆ ಮೋಸ ಮಾಡದೆ ಹೇಳಿ ನೋಡೋಣ. ಹೌ ಕ್ಯಾನ್ ವಿ ಈಟ್ ದಿಸ್ ಯಾರ್? ನಾನ್ ಜೀವನ ಪೂರ್ತಿ ಇಂಥ ಸಲಾಡ್ಗಳನ್ನೇ ತಿಂದಿಲ್ಲ. ಈಗ ನೀನ್ ತಿಂದಿಲ್ಲ ಅಂದ್ರೆ ನಿನ್ ಜೀವನನೇ ಪೂರ್ತಿ ಆಗಲ್ಲ, ಗೊತ್ತಾಯ್ತಾ? ನಾನೇ ಕಂಪ್ಲೇಂಟ್ ಮಾಡಿದ್ರೆ ತಿಂತಿದ್ದೀನಿ, ನೀನ್ ನನಗಿಂತ ಜೋರು ಮಾಡ್ತಿದ್ಯಲ್ಲ. ತಿನ್ನು. ಅನಿಕಾ, ಏನು ನಾಳೆ ಅಷ್ಟರಲ್ಲಿ 15,000 ಕಾಲೇಜ್ ಕೊಡ್ಬೇಕಲ್ವಾ? ಏನ್ ಮಾಡೋ ಪ್ಲಾನ್ ಇದೆ? ಅನ್ನಪೂರ್ಣ ಮೇಡಮ್ ಹೇಳ್ದಂಗೆ ಕಾಲೇಜಲ್ಲಿ ಕೆಲಸ ಮಾಡ್ಬೇಕು ಅಷ್ಟೇ ಅಲ್ವಾ ಅನಿಕಾ? ಹೇ, ಅವ್ರು ಹೇಳಿದ್ರು ಅಂತಲ್ಲ ನಾನ್ ಮಾಡಕ್ ಆಗಲ್ಲ. ಮತ್ತೆ ನಮ್ಮ ಮಮ್ಮ ಆಗಾಗ ಶ್ರೀಕೃಷ್ಣ ಒಂದ್ ಮಾತು ಹೇಳೋಣ ಅಂತ ಹೇಳೋರು. ಏನು? ಫೈಂಡ್ ಅ ವೇ ಟು ಡೂ ವಾಟ್ ಯು ವಾಂಟ್ ಟು ಡೂ ಅಂತ. ಅಂದ್ರೆ ಕೃಷ್ಣನಿಗೂ ಇಂಗ್ಲಿಷ್ ಬರ್ತಿತ್ತ? ಈಗ ನಾನು ಅದನ್ನೇ ಫಾಲೋ ಮಾಡ್ತೀನಿ. 5 minutes ಅಲ್ಲಿ 15,000 rupees ಖರ್ಚು ಮಾಡೋಳು ನಾನು. ಆಫ್ಟರ್ ಆಲ್, ಕಾಲೇಜ್ ಪವರ್ ಕಟ್ ಡ್ಯಾಮೇಜ್ನ ಫಿಕ್ಸ್ ಮಾಡೋಕ್ಕೆ ಕೊಡೋಕ್ಕಾಗಲ್ವಾ? ಹಾಗಾದ್ರೆ ದುಡ್ಡು ಸಂಪಾದನೆ ಮಾಡಲ್ವಾ ಅನಿಕಾ? ನೋ ವೇ, ಚಾನ್ಸೇ ಇಲ್ಲ. ನಾನು ಅಮ್ಮ ಮಾತ್ರನೇ ತಗೊಂಡು ಬರ್ತೀನಿ. ಎಲ್ಲೇ ನನ್ ಫೋನು? ಜೋ ಮುದೇವಿ, ಇಲ್ಲೇ ಇದ್ದಕ್ಕ ಹಾಳಾದ ಈ ಫೋನು. ಏನಾದ್ರೂ ಭಾರ ಹೊತ್ಕೊಂಡೋಗುವಾಗ ಅಥವಾ ಜಳಕ ಮಾಡುವಾಗ ವಟ 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 ಅಂತ ಬಡ್ಕತ್ತದೆ. ಹಲೋ ಅಪ್ಪಯ್ಯ. ಹೇಳೋ ಕೆಂಪ. ಸೀದಾ ಸರೋಜಕ್ಕನ ಮನೆ ತಗ ಹೋಗು, ಅವ್ರ ತಕ್ಕ ಫೋನ್ ಕೊಡು, ನಾನ್ ಮಾತಾಡ್ಬೇಕು. ಏನು ಕೆಂಪನ? ಕಣಮ್ಮಿ, ಸರಜಕ್ಕಂತಾವ ಮಾತಾಡ್ಬೇಕು ಅಂತಾವನೆ, ಈಗೇನ್ ಮಾಡುವ? ಹಲೋ ಹಲೋ ಅಪ್ಪಯ್ಯ, ಬಿರ್ನಿ ಹೋಗಪ್ಪಯ್ಯ, ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಕೆಂಪ? ಹಾ, ಸರೋಜಕ್ಕ ಊರಾಗ ಅವಳ್ತಾನೆ. ಅವ್ವ, ಓಸಿ ಹೋಗಿ ಫೋನ್ ಕೊಡವ, ನಾನ್ ಮಾತಾಡ್ಬೇಕು. ಅದು ಕೆಂಪ, ಸರೋಜಕ್ಕ ಊರಾಗ ಇಲ್ಲ ಕಣ್ಲ. ಮತ್ತೆ ಬೆಂಗಳೂರಾಗೆ ಅವಳೆ. ಏನವ ಹೇಳ್ತಿದೀಯ? ನಿನ್ ಫೋನ್
ಫೋನ್ ನಂಬರ್ ಐತೆ, ಹೆಂಗಾನ ನೀನ್ ಸಿಕ್ಕಿರ್ತೀಯ ಅಂತ ನಾವು ಸುಮ್ಕೆ ಇದ್ವಿ. ಈಗ ನೀನೇ ಫೋನ್ ಮಾಡಿ ಕೇಳ್ತೀಯ ಅಂದ್ರೆ ಎಲ್ಲ ಅವಳೆ ಅಂತಾನು ಗೊತ್ತಾಗ್ತಿಲ್ವಲ್ಲ ಕೆಂಪ. ಸರೋಜಕ್ಕ ರಿಷಿ ಸರ್ ಆಚೆ ಹೊಂಟ್ರ? ಹಾ ಇಲ್ಲ ಇಲ್ಲ ಹೇಳಿ ಕಮಲಿ ಅವರೇ, ನಿಮ್ ತವ ಮಾತಾಡ್ಬೇಕಿತ್ತು. ಬನ್ನಿ. ಸರ್ ಮೊದಲು ಕುತ್ಕೊಳ್ಳಿ ಕಮಲಿ ಅವರೇ. ಮಾತಾಡಿ. ಹಾ ಏನೋ ಮಾತಾಡ್ಬೇಕು ಅಂದ್ರಲ್ಲ. ಅದು ಸರ್, ನೆನೆ ನೀವು ಸರಿಯಾದ ಸಮಯಕ್ಕೆ ಬಂದಿರ್ನಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಇಲ್ಲಿ ಕುಂತ್ಕೊಂಡು ಮಾತಾಡಕ್ಕೆ ಆಯ್ತಿರ್ನಿಲ್ಲ. ಹಾಗನ್ಬೇಡಿ. ದಿಟಾನೆ ಸರ್, ನಾನು ಅಲ್ಲಿಗೆ ಸ್ವಿಚ್ ಹಾಕುಮ ಅಂತಾನೆ ಹೋಯ್ತಿದ್ದೆ. ಸಾನೆ ಥ್ಯಾಂಕ್ಸ್ ಸರ್. ಯುವರಾಣಿ ಕಾಪಾಡಿದಕ್ಕೆ ಸೇನಾಧಿಪತಿ ಥ್ಯಾಂಕ್ಸ್. ಯಾಕೆ ಜೀವನ ಪೂರ್ತಿ ನಿಮ್ಗೆ ಕಾವಲಾಗಿರ್ತೀನಿ. ನಿಮ್ ದೇಹನ ಗಾಳಿ ತಾಕ್ಬೇಕಂದ್ರು ನನ್ ಪರ್ಮಿಷನ್ ಕೇಳಿನೇ ತಾಕ್ಬೇಕು. ಪ್ರೀತಿಸೋ ಹುಡುಗಿನ ಕಣ್ಣಲ್ಲಿ ಕಣ್ಣಿಟ್ ಕಾಪಾಡೋದು ಹುಡುಗನ ಧರ್ಮ ಕಮಲಿ ಅವರೇ. ಸರ್ ಆಮ್ಯಾಕೆ ಇನ್ನೊಂದು ವಿಷಯ ಹೇಳಿ ಕಮಲಿ ಅವರೇ. ಸರ್ ನಿಮ್ ಫೋನ್ನ ಬೇರೆ ನಾನು ಹೊಡೆದಾಕ್ಬಿಟ್ಟೆ, ಅದು ಗಾಬರಿಯಾಗಿ ಕೆಳಕ್ಕಾಕ್ಬಿಟ್ಟೆ ಸರ್, ನನಗೆ ಸಮಸ್ಬಿಡಿ. ಹೇ ಇದೇನು ಕಮಲಿ ಅವರೇ, ಥ್ಯಾಂಕ್ಸ್ ಸಾರಿ ಎಲ್ಲ ಒಟ್ಟೊಟ್ಟಿಗೆ ತಂದು ಸುರಿತಾ ಇದ್ದೀರಾ? ನೀವು ಇಷ್ಟೊಂದು ಫಾರ್ಮಲ್ ಆಗಿದ್ರೆ ನಾನು ಹಾಗೆ ಇರ್ತೀನಿ ಅಷ್ಟೆ. ಅಯ್ಯೋ ಸರ್ ನಾನು ಹಂಗೆ ಹೇಳಲಿಲ್ಲ. ಸರಿ ಸರ್ ಇನ್ಮ್ಯಾಗ ಹಂಗೆ ಮಾತಾಡೋಕ್ಕಿಲ್ಲ. ಆದ್ರೂ ಕಾಪಾಡಿದ್ದಕ್ಕೆ ಸಾನೆ ಥ್ಯಾಂಕ್ಸ್ ಸರ್. ನಿಮ್ ಒಡ್ದೋಗಿರೋ ಫೋನು ಮಡಿಕಳಿ ಸರ್, ನಾ ಇನ್ ಬರ್ತೀನಿ. ರೊಮ್ಯಾಂಟಿಕ್ ಆಗಿ ಕೈ ಕೊಡ್ತಿದಾರೆ ಅಂತ ಖುಷಿ ಪಟ್ರೆ ಒಡ್ದೋಗಿರೋ ಫೋನ್ನ ಕೈ ಕೊಟ್ಟು ಹೋದ್ರಲ್ಲ.